ಇಲ್ಲಿ ನೋಡ್ರಿ, ಒಂದು ಸೆಟ್ ಇರುತ್ತೆ ಅಂತ ಇಟ್ಕೊಳ್ಳೋಣ, ಎಂಥದ್ದು ಎ ಅಂತ ಬರ್ಕೊಳ್ತೀನಿ. ಇದರೊಳಗೆ ಒಂದು ಮೂರು ಎಂಟು ಹತ್ತು ಇಪ್ಪತ್ತು ಇಪ್ಪತ್ತ್ಮೂರು ಅಂತಿದೆ, ಅರ್ಥ ಆಯ್ತಲ್ಲ? ನಾವು ಎರಡು ಸಿಂಬಲ್ ಉಪಯೋಗಿಸ್ತೀವಿ, ಒಂದು ಹೀಗೆ. ಹೀಗಂದ್ರೆ ಏನು ಅಂದರೆ ಬಿಲಾಂಗ್ ಟು ಅಂತ, ಏನಂತ ಅರ್ಥ? ಬಿಲಾಂಗ್ ಟು ಅಂತ. ಹೀಗಂದ್ರೆ ಏನು ಅಂದರೆ ಡಸ್ ನಾಟ್ ಬಿಲಾಂಗ್ ಟು ಅಂತ, ಡಸಂಟ್ ಬಿಲಾಂಗ್ ಟು ಅಂತ. ಅಂದರೆ ಇದ್ದರೆ ಬಿಲಾಂಗ್ ಟು ಅಂತ ಬರ್ತೀವಿ, ಈ ಸೆಟ್ಟಲ್ಲಿ ಇಲ್ದೇ ಇದ್ರೆ ಡಸ್ ನಾಟ್ ಬಿಲಾಂಗ್ ಟು ಅಂತ ಬರ್ತೀವಿ. ಈಗ ನೋಡು, ಮೂರನ್ನು ಸಂಖ್ಯೆ ತಗೊಳ್ತೀವಿ, ಮೂರು ಅನ್ನೋದು ಏನಲ್ಲಿ ಇದೆಯಾ? ಇದೆ ಅಂದ, ಬಿಲಾಂಗ್ ಟು ಎ ಅಂತ ಬರ್ತೀವಿ. ಈ ಐದು ಅನ್ನೋದು ಒಂದು ಸಂಖ್ಯೆ ತಗೊಳ್ತೀವಿ, ಐದು ಅನ್ನೋದು ಇದೆಯಾ ನೋಡಿಲ್ಲಿ? ಇಲ್ಲ ಅಲ್ವಾ? ಆದ್ದರಿಂದ ಡಸ್ ನಾಟ್ ಬಿಲಾಂಗ್ ಟು ಎ ಅಂತ ಬರ್ತೀವಿ. ಅರ್ಥ ಆಯ್ತಲ್ಲ? ಈಗ ಹನ್ನೊಂದು ಅಂತ ತಾಳೆ, ಹನ್ನೊಂದು ನೋಡು ಇದೆಯಾ ಇಲ್ಲ, ಅದನ್ನ ಏನಂತ ಬರ್ತೀನಿ? ಡಸ್ ನಾಟ್ ಬಿಲಾಂಗ್ ಟು ಎ ಅಂತ ಬರ್ತೀನಿ. ಅರ್ಥ ಆಯ್ತಲ್ಲ? ಇಪ್ಪತ್ತ ಮೂರು ನಮ್ಮ ತಾಳ, ಇಪ್ಪತ್ತ್ಮೂರನ್ನು ನೋಡು ಇದೆಯಾ, ಇದ್ರೆ ಬಿಲಾಂಗ್ ಟು ಎ ಅಂತ ಬರ್ತೀನಿ. ಇದರ ಅರ್ಥ ಆಯ್ತಾ? ಈಗ ಇಲ್ಲಿ ನಾವು ಸೆಟ್ ಕೊಟ್ಟಿದ್ದಾರೆ, ನಾವಿಲ್ಲಿ ಅಪ್ರೋಪ್ರಿಯೇಟ್ ಸಿಂಬಲ್ಗಳನ್ನು ತುರುಕ್ಬೇಕಿಲ್ಲಿ. ಅರ್ಥ ಆಯ್ತಲ್ಲ? ಯಾವುದದು ಬಿಲಾಂಗ್ ಟು ಅಥವಾ ಡಸ್ ನಾಟ್ ಬಿಲಾಂಗ್ ಟು ಅಂತ. ಈ ಐದು ಅನ್ನೋದಿದೆ, ಐದು ಅನ್ನೋದು ಇದೆಯಾ? ಇದ್ರೆ ಇವೆರಡರೊಳಗೆ ಯಾವ್ದನ್ನು ತುಂಬಬೇಕು? ಬಿಲಾಂಗ್ ಟು ಅಂತ ತುಂಬಬೇಕು, ಕರೆಕ್ಟಾ? ಎಂಟು ಬರಲ್ಲ, ಎಂಟು ಏನಲ್ಲಿ ಇದೆಯಾ? ಇಲ್ಲ, ಅಂದರೆ ಡಸ್ ನಾಟ್ ಬಿಲಾಂಗ್ ಟು ಅಂತ, ಕರೆಕ್ಟಾ? ಸೊನ್ನೆಗೆ ಬರಲ್ಲ, ಸೊನ್ನೆ ಇದೆಯಾ ಏನಲ್ಲಿ? ಇಲ್ಲ, ಡಸ್ ನಾಟ್ ಬಿಲಾಂಗ್ ಟು ಅಂತ. ನಾಲ್ಕಕ್ಕೆ ಬರಲ್ಲ, ನಾಲ್ಕು ನೋಡು ಏನಲ್ಲಿದೆಯಾ? ಇದೆ, ಅಂದ ಬಿಲಾಂಗ್ ಟು ಅಂತ ಬರಬೇಕು. ಎರಡಕ್ಕೆ ಬರೋಣ, ಎರಡು ಏನಲ್ಲಿದೆಯಾ? ಇದೆ, ಅದನ್ನ ಏನಂತ ಬರಬೇಕು? ಬಿಲಾಂಗ್ ಟು ಅಂತ ಬರಬೇಕು. ಹತ್ತಕ್ಕೆ ಬರೋಣ, ಹತ್ತು ಅನ್ನೋದು ಏನಲ್ಲಿದೆಯಾ? ಇಲ್ಲ, ಅದನ್ನ ಏನಂತ ಬರಬೇಕು? ಡಸ್ ನಾಟ್ ಬಿಲಾಂಗ್ ಟು ಅಂತ ಬರಬೇಕು. ದಟ್ಸ್ ಆಲ್, ಥ್ಯಾಂಕ್ಸ್.